ನಿಜವಾಗುತ್ತಾ ಲಿಂಗ ಕಾರಣಿಕ ಗೊರವಯ್ಯ ನುಡಿದಿದ್ದ ಕಾರಣಿ ಏನು ಗೊತ್ತಾ ರಾಜ್ಯ ರಾಜಕೀಯದಲ್ಲಿ ಇದೀಗ ಹೊಸ ಸಂಚಲನ ಅಂಬಲಿ ಅಳಸಿತು ಕಂಬಳಿ ಬೀಸಿ ತಲೆ ಈ ಪದ ಚೆನ್ನಾಗಿ ನೆನಪಿರ್ಬೋದು ಎಲ್ಲ ಚಾನೆಲ್ಗಳಲ್ಲಿ ಕೂಡ ಹೆಡ್ಲೈನ್ ಆಗಿತ್ತು ಪ್ರತಿ ವರ್ಷ ವಿಜಯನಗರ ಜಿಲ್ಲೆಯ ಹರಬನಹಳ್ಳಿ ಕ್ಷೇತ್ರದಲ್ಲಿ ಬರುವಂತಹ ಲಿಂಗ ಜಾತ್ರೆಯಲ್ಲಿ ಪ್ರತಿ ವರ್ಷ ಕಾರಣಿಕ ನಡೆಯುತ್ತೆ ಈ ಬಾರಿ ಕೂಡ ಲಿಂಗ ಜಾತ್ರೆಯಲ್ಲಿ ಕಾರಣಿಕ ಇದೇ ರೀತಿ ಕೇಳಬರ್ತಿತ್ತು ಅಂಬಲಿ ಅಳಸಿತು ಕಂಬಲಿ ಕಂಬಳಿ ಬೀಸಿ ತಲೆ ಅಂತ ಅಂದರೆ ಅವರ ಲೆಕ್ಕಾಚಾರದಲ್ಲಿ ಏನು ಒಬ್ಬೊಬ್ಬರು ಒಂದೊಂದು ರೀತಿಯ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿಯವರೆಗೆ ಕೂಡ ಆದರೆ ಈ ಬಾರಿ ಒಬ್ಬ ನಿಷ್ಠಾವಂತ ನಾಯಕ ಅಧಿಕಾರಕ್ಕೆ ಬರ್ತಾನೆ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್ ಬಹುಮತಕ್ಕಿಂತ ಹೆಚ್ಚಿನ ಮತವನ್ನು ಪಡೆದು ದಿಗ್ವಿಜೇಧವನ್ನು ಸಾಧಿಸಿದೆ ಸಿ ಎಮ್ ಯಾರಾಗಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಈ ಕಾರಣಿಕಕ್ಕೂ ಇದೀಗ ಯಾರು ಸಿ ಎಮ್ ಆಗಬೇಕು ಅನ್ನೋದಕ್ಕೂ ಒಂದಷ್ಟು ಲೆಕ್ಕಾಚಾರಗಳು ಒಂದಷ್ಟು ಹೋಲಿಕೆಗಳು ನಡೀತಾ ಇದೆ ಕಾರಣಿಕದ ಪ್ರಕಾರ ಮೈಲಾರಲಿಂಗ ಕಾರಣಿಕದ ಪ್ರಕಾರ ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಅನ್ನೋ ಸೂಚನೆ ಸಿಗ್ತಾ ಇದೆ ಇಲ್ಲಿವರೆಗೂ ಹೇಳಿದಷ್ಟು ನಿಜವಾಗಿದೆ ಇನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಆಗಬೇಕಷ್ಟೇ ಯಾಕಂದರೆ ಅಂಬಲಿ ಅಳಸಿತ್ತು ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಮಾತುಗಳು ಕೇಳಬರ್ತಿತ್ತು ಅಲ್ಲಿಗೆ ಅದು ಮುಗೀತು ಬಿ ಜೆ ಪಿ ಆಟ ಮುಗೀತು ಕಂಬಳಿ ಬಿಸಿ ತಲೆ ಕಂಬಳಿ ಯಾರು ಮಾಡ್ತಾರೆ ಕಂಬಳಿ ನೇಯ್ಯವರು ಯಾರು ಕುರುಬರು ಕುರುಬರ ನಾಯಕ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲೆ ಬಂದಿದೆ ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆಗಳು ಸಾಕಷ್ಟು ಕಡೆ ನಡೀತಾ ಇದೆ ಒಂದಷ್ಟು ರಾಜಕೀಯ ವಿಮರ್ಶೆಗಳ ವಿಮರ್ಶಕರು ಆಗಿರ್ಬೋದು ಅಥವಾ ಒಂದಷ್ಟು ಜ್ಯೋತಿಷವನ್ನು ನಂಬೋರಂಥವ್ರು ಆಗಿರ್ಬೋದು ಎಲ್ಲರೂ ಕೂಡ ಇದೀಗ ಮೈಲಾರ ಕಾರಣಿಕವನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಯಾಕಂದರೆ ರಾಜ್ಯದಲ್ಲಿ ಆಗುವಂಥ ಅನಾಹುತಗಳಾಗಿರ್ಬೋದು ಅಥವಾ ರಾಜ್ಯಕ್ಕೆ ಒಳೆತಾಗಿರ್ಬೋದು ಎಲ್ಲ ವಿಚಾರಗಳಲ್ಲಿ ಕೂಡ ಒಂದಷ್ಟು ಮಾರ್ಮಿಕವಾಗಿ ನುಡಿದಂಥ ಸ್ವಾಮೀಜಿಗಳ ಮಾತು ಸಾಕಷ್ಟು ಸಲ ಸತ್ಯವಾಗಿದೆ ಸತ್ಯಕ್ಕೆ ಹತ್ತಿರ ಅನಿಸಿದೆ ಅದೇ ರೀತಿಯ ಘಟನೆಗಳು ರಾಜ್ಯದಲ್ಲಿ ಸಂಭವಿಸಿದೆ ಕೂಡ ಇದೀಗ ಹರಪನಹಳ್ಳಿಯ ಮೈಲಾರ್ಲಿಂಗ ಕಾರಣಿಕ ನುಡಿದ ನುಡಿದಿದ್ದಂತಹ ಅಂಬಲಿ ಅಳಸೀತು ಕಂಬಳಿ ಬಿಸಿ ತಲೆ ಎಸ್ ಸಿದ್ದರಾಮಯ್ಯ ಸಿ ಎಂ ಆಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ನಡೀತಾ ಇದೆ ವೀಕ್ಷಕರ ನಿಮ್ಮ ಪ್ರಕಾರ ಮೈಲಾರಿ ಕಾರಣಿಕ ಇಲ್ಲಿವರೆಗೂ ಕೂಡ ಕಾರಣಿಕ ನುಡಿದಿರೋದು ಒಂದಷ್ಟು ರೀತಿಯಲ್ಲಿ ನಿಜವಾಗಿದೆ ಕಂಬಳಿ ಬಿಸಿ ತಲೆ ಸಿದ್ದರಾಮಯ್ಯ ಸಿ ಎಂ ಆಗ್ತಾರ ಎಸ್ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ